ಕಾರ್ಕಳದ ಜೋಡು ರಸ್ತೆ ರಾಜಪುರ ಸಾರಸ್ವತ ಬ್ಯಾಂಕ್ನ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮವು ನಡೆಯಿತು. ರಾಜಪುರ ಸರಸ್ವತ ಬ್ಯಾಂಕಿನ ಅಧ್ಯಕ್ಷ ಕಡಾರಿ ರವೀಂದ್ರ ಪ್ರಭು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಮಾಜದಲ್ಲಿ ಆಗುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸಗಳನ್ನು ಹಾಗೂ ಸರ್ಕಾರದ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಪತ್ರಿಕಾ ರಂಗ ಬಹಳ ಪ್ರಾಮುಖ್ಯವಾಗಿದೆ ಎಂದರು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅದರೊಟ್ಟಿಗೆ ಪತ್ರಿಕಾ ರಂಗ, ಆ ಮೂರು ಅಂಗಗಳನ್ನು ಕೂಡ ಒಂದು ಸಮಾನ ಸಕಾರಾತ್ಮಕವಾಗಿ ಚಿಂತಿಸುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾವುದೇ ಕಾರಣದಲ್ಲಿ ಯಾರೇ ಸಮಾಜ ಮುಖದಿಂದ ಏರು ತಪ್ಪುಗಳಾದಲ್ಲಿ ಅದನ್ನು ಎಚ್ಚರಿಸುವಂತ ಹಾಗೂ ನಿಷ್ಪಕ್ಷಪಾತವಾಗಿ ಜನರಿಗೆ ತರುವಂತ ಒಂದು ಸಾಧನ ಅಥವಾ ವ್ಯವಸ್ಥೆ ಇದ್ರೆ ಅದು ಪತ್ರಿಕಾ ರಂಗ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಕಳದ ಪತ್ರಕರ್ತರು ಕೂಡ ತುಂಬಾ ಈ ಸಾರ್ವಜನಿಕ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಹಾಗೂ ಸರ್ಕಾರದ ಕೆಲವು ಲೋಪಗಳನ್ನು ತಿದ್ದುವಲ್ಲಿ ಯಾವುದೇ ಅಥವಾ ಒಬ್ಬ ಅಶಕ್ತರ ಆರೋಗ್ಯ ದೃಷ್ಟಿಯನ್ನೇ ಅವರಿಗೆ ಸಹಾಯ ಒದಗಿಸುವಲ್ಲಿರಬಹುದು. ನಮಗೆ ತಿಳಿದ ಮಟ್ಟಿಗೆ ಸದಾ ಅವರು ಸಮಾಜ ಮುಖಿಯಾಗಿ ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಇರುವಂತಹ ಒಂದು ಆದರ್ಶ ನಮ್ಮ ಕಾರ್ಕಳ ತಾಲೂಕಿನ ಸಂಘ ಇದ್ರೆ ಅದು ಬಹುಶಃ ಪತ್ರಕರ್ತರ ಸಂಘ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ನಾವು ಒಂದು ಸಮುದಾಯದಿಂದ ಈ ಸಂಸ್ಥೆ ಪ್ರಾರಂಭ ಆದರೂ ಇವತ್ತು ಎಲ್ಲ ಸಮಾಜ ಸಮುದಾಯ ಧರ್ಮ ವ್ಯವಸ್ಥೆ ಪಕ್ಷಗಳಿಂದಲೂ ನಾವು ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಅವರೆಲ್ಲರೂ ನಮ್ಮಂತ ಅತ್ಯಂತ ವಿಶ್ವಾಸ ಇಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಆ ಬಗ್ಗೆ. ಆದ್ರಿಂದಾಗಿ ನಮ್ಮ ಉಳಿತಾಯದಲ್ಲಿ ಅಥವಾ ನಮ್ಮ ಲಾಭಾಂಶದಲ್ಲಿ ಕೂಡ ನಾವು ಒಂದು ಅಂಶವನ್ನು ಪ್ರತಿ ವರ್ಷವೂ ಯಾವುದೇ ಸಮಾಜಮುಖಿ ಕಾರ್ಯಕ್ರಮ ಮುಖ್ಯವಾಗಿ ಶಿಕ್ಷಣ ಮತ್ತು ಈ ಆರೋಗ್ಯ ಈ ದೃಷ್ಟಿಯಲ್ಲಿ ನಾವು ಹೆಚ್ಚಾಗಿ ಗಮನ ಕೊಡ್ತೇವೆ. ಯಾಕಂದ್ರೆ ಇದೆಲ್ಲ ತುಂಬ ನಮ್ಮ ಸಮಾಜದ ಎರಡು ಕಣ್ಣು. ಎಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸರಿಯಾಗಿರ್ತದ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ. ಅದೊಂದು ಈ ದೃಷ್ಟಿಯಲ್ಲಿ ಆ ಎರಡು ವಿಷಯಗಳ ಬಗ್ಗೆ ಅದರೊಟ್ಟಿಗೆ ಬೇರೆ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮ ಇರಬಹುದು ಅದೆಲ್ಲವೂ ನಾವು ಕೊಡ್ತಾ ಇದ್ದೇವೆ. ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಮಾತನಾಡಿ, ರಾಜಪುರ ಸಾರಸ್ವತ ಬ್ಯಾಂಕ್ ಸಮಾಜಕ್ಕೆ ನೀಡಿದ ಕೊಡುಗೆ ಅನನ್ಯ. 29 ವರ್ಷಗಳ ಹಿಂದೆ ಕಡಿಮೆ ಜನಸಂಖ್ಯೆ ಇರುವ ಸದಸ್ಯರಿಂದ ಸ್ಥಾಪನೆಗೊಂಡ ರಾಜಪುರ ಸಾರಸ್ವತ ಬ್ಯಾಂಕ್ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮಾಜ ಸೇವೆಯ ಮುಖಾಂತರ ಪ್ರತಿಷ್ಠಿತ ಸಂಸ್ಥೆಯಾಗಿ ಮೂಡಿಬಂದಿದೆ ಎಂದರು. ಪ್ರೀತಿ ವಿಶ್ವಾಸಗಳು ಅದರಲ್ಲಿರೋ ನಮ್ಮ ಮೇಲೆ ಇಟ್ಟ ವಿಶ್ವಾಸ, ನಮ್ಮ ಮೇಲೆ ಇಟ್ಟ ಪ್ರೀತಿ ನಮಗೆ ಗಣನೆಗೆ ಬರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನಮಗೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಕೆಲವರಿಗೆ ಅನಿಸಿರುವ ದೊಡ್ಡ ಕಾರ್ಯಕ್ರಮ ಇರಬಹುದು ಹಾಗೆ ನಿಲ್ಲಿಸಿದಂಥವ್ರು ಇಲ್ಲಿರುವಂಥ ರವೀಂದ್ರ ನಾಯಕರು, ಹಾಗೆ ಕಾರ್ಕಳದಲ್ಲಿ ನಮ್ಮ ಬಂಗ್ಲಗುಡ್ಡ ಯಾರು ಹಿರಿಯರಿದ್ದಾರೆ ಪುಷ್ಪರಾಜ್ ನಾಯಕರು, ಹಾಗೆ ನಮ್ಮ ನರಸಿಂಹಣ್ಣ ಪೊಲೀಸ್ ನರಸಿಂಹಣ್ಣ ಇದ್ದಾರೆ, ಹಾಗೆ ನಮ್ಮ ಶ್ರೀಕಾಂತ್ ಭಟ್ರು ಇವರೆಲ್ಲ ಸೇರಿ ಆ ಕಾಲದಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ನನಗೆ ಪುರಸಭೆ ಎಲೆಕ್ಷನ್ಗೆ ನಿಲ್ಲಿಸಿದಂಥವ್ರು ಕೊನೆಯ ದಿನ ನಮ್ಮ ಎಲೆಕ್ಷನ್ ಲಾಸ್ಟ್ ದಿನ ರವೇನ ಹೇಳಿದ್ರು ನಮಗೆ ಬೇಡ ಮಾಡಿ ರಾಜಕೀಯ ಇದು, ನಾವು ಈಗಲೇ ಜನ ಬರ್ಲಿಕ್ಕೆ ಹೇಳಿದ್ರು ದೀರ್ಲ ಅದಿಲ್ಲ ಇದಿಲ್ಲ ಅಂತ ಅಲ್ಲಿ ಬರ್ಲಿಕ್ಕೆ ಶುರು ಮಾಡಿ ಬಸ್ಸಿಗೆ ಬರ್ತಾ ಇದ್ದಾರೆ, ನಾವು ಸುಮ್ಮನೆ ಇರುವ ಅಂತ. ಅದೇ ಥರ ಅವತ್ತು ನಾವು ಸುಮ್ಮನೆ ಇದ್ದೆವು, ನಂತರ ಅದೇ ನನ್ನ ರಾಜಕೀಯ ಬದುಕಿಗೊಂದು ನಾಂದಿ ಆಯಿತು. ಸಂವಾದ ಕಾರ್ಯಕ್ರಮದಲ್ಲಿ ರಾಜಪುರ ಸಾರಸ್ವತ ಬ್ಯಾಂಕ್ನ ಉಪಾಧ್ಯಕ್ಷ ನೀರೆ ರವೀಂದ್ರ ನಾಯಕ್, ಬ್ಯಾಂಕ್ನ ಕಾರ್ಯನಿರ್ವಹಣಾ ಅಧಿಕಾರಿ ಸುರೇಂದ್ರ ನಾಯಕ್, ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು, ಬ್ಯಾಂಕಿನ ನಿರ್ದೇಶಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಪಿಗ್ಮಿ ಸಂಗ್ರಾಹಕರು ಹಾಗೂ ಪತ್ರಕರ್ತರ ಸಂಘದ ಸದಸ್ಯರಿಗೆ ರೈನ್ಕೋಟ್ಗಳನ್ನು ವಿತರಿಸಲಾಯಿತು. ಕಲೀಲ್, ವಿ4 ನ್ಯೂಸ್, ಕಾರ್ಕಳ.